ಮೋದಿ ಸರ್ಕಾರ 2.0ದಲ್ಲಿ ಒಟ್ಟು 50 ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಮೋದಿ ಕ್ಯಾಬಿನೆಟ್ನಲ್ಲಿ 10 ಹೊಸ ಮುಖಗಳಿಗೆ ಮಣೆಯನ್ನು ಹಾಕಲಿದ್ದಾರೆ. ಒಟ್ಟು 50 ಜನ ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಅದರಲ್ಲಿ 10 ಹೊಸ ಮುಖಗಳಿಗೆ ಮಣೆಯನ್ನು ಹಾಕಲಾಗ್ತಾ ಇದೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಮೋದಿ ಸರ್ಕಾರ 2.0, ಒಟ್ಟು 50 ಸಂಸದರು ಇವತ್ತು ಸಚಿವರಾಗಿ ಪದಗ್ರಹಣವನ್ನು ಮಾಡ್ತಾರೆ. ಮೋದಿ ಕ್ಯಾಬಿನೆಟ್ನಲ್ಲಿ 10 ಹೊಸ ಮುಖಗಳಿಗೆ ಮಣೆಯನ್ನು ಹಾಕಲಾಗ್ತಾ ಇದೆ. 10 ಹೊಸ ಮುಖಗಳು ಅಂತಂದರೆ ಇನ್ನುಳದಂಥ ಸಚಿವರೇನಿದ್ರು ಅವರು ಕಳೆದ ಬಾರಿಯೂ ಕೂಡ ಸಚಿವರಾಗಿದ್ದರು, ಆದರೆ ಈ ಬಾರಿ 10 ಹೊಸ ಮುಖಗಳಿಗೂ ಕೂಡ ಮಣೆಯನ್ನು ಹಾಕಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಆಗಿ ಪ್ರಮಾಣವಚನ ಸ್ವೀಕರಿಸಿದ ಬಳಿಕ ಮೀಟಿಂಗನ್ನು ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಪ್ರಮಾಣವಚನ ಸ್ವೀಕರಿಸಿದ ಬೆನ್ನಲ್ಲೇ ವಿದೇಶಿ ಗಣ್ಯರೊಂದಿಗೆ ಮೋದಿ ಸಭೆಯನ್ನು ನಡೆಸಲಿದ್ದಾರೆ. ಪ್ರಮಾಣ ವಚನವನ್ನು ಸ್ವೀಕರಿಸಿದ ಬೆನ್ನಲ್ಲೇ ವಿದೇಶಿ ಗಣ್ಯರೊಂದಿಗೆ ಮೋದಿಯವರು ಸಭೆಯನ್ನು ನಡೆಸ್ತಾರೆ. ಕಿರ್ಗಿಸ್ತಾನ ರಾಷ್ಟ್ರಾಧ್ಯಕ್ಷ ಸುರಾನ್ ಬೇ ಜಿನ್ ಬೇಕಾವ್ ಜೊತೆಗೆ ಮೋದಿ ಮಾತನ್ನು ಆಡಲಿದ್ದಾರೆ. ರಾತ್ರಿ 10:15 ಸುಮಾರಿನಲ್ಲಿ ಮೋದಿಯವರು ಜಿನ್ ಬೇಕಾವ್ ಜೊತೆಗೆ ಸಭೆಯನ್ನು ನಡೆಸಲಿದ್ದಾರೆ, ಮಾತನಾಡಲಿದ್ದಾರೆ. ಯಾವ ವಿಚಾರ ಅನ್ನೋದನ್ನು ನೋಡಬೇಕು. ಓಕೆ, ಒಂದು ಕಡೆ 7 ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ಮಗದೊಂದು ಕಡೆ 10:15 or 10:30 ರಾತ್ರಿ ಮೋದಿ ಮತ್ತು ಕಿರ್ಗಿಸ್ತಾನ ರಾಷ್ಟ್ರಾಧ್ಯಕ್ಷರ ಜೊತೆಗೆ ಮಾತನಾಡ್ತಾರೆ. ಒಂದಿಷ್ಟು ಮಾತುಕತೆ ಆ ದೇಶ ಮತ್ತು ಈ ದೇಶದ ನಡುವಿರುವಂಥ ಒಪ್ಪಂದಗಳ ವಿಚಾರ ಆಗಿರ್ಬೋದು, ಅಥವಾ ನಮ್ಮ ಅವರ ನಡುವಿರುವಂಥ ಸ್ನೇಹ ಬಾಂಧವ್ಯದ ವಿಚಾರ ಆಗಿರ್ಬೋದು, ಅಥವಾ ವ್ಯಾಪಾರದ ವಿಚಾರ ಆಗಿರ್ಬೋದು. ಇಂತಹ ವಿಚಾರಗಳನ್ನು ಆಗಲೇ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು.